ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ವಿಜಯಪುರದಲ್ಲಿ ವಿಭಿನ್ನ ಪ್ರತಿಭಟನೆ. ಪೆಟ್ರೋಲ್, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಕಾಂಗ್ರೆಸ್ ಮತ್ತು ಇನ್ನಿತರೆ ಪಕ್ಷಗಳು ಭಾರತ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವಿಜಯಪುರದ ಗಾಂಧಿ ಚೌಕ್ ವೃತ್ತದ ಬಳಿ ಎಕ್ಸೆಲ್ ಸೂಪರ್ ಬೈಕ್ ಮೆರವಣಿಗೆ ಮೂಲಕ ವಿಭಿನ್ನ ರೀತಿಯ ಪ್ರತಿಭಟನೆ ಮಾಡಲಾಯಿತು. ಕಲಾವಿದರ ತಂಡದಿಂದ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಇನ್ನು ಜೂನಿಯರ್ ಗಣೇಶ್ ಹಾಗೂ ಸಂಗಡಿಗರಿಂದ ಅಣುಕು ಪ್ರದರ್ಶನ ನಡೆಸಲಾಯಿತು. ಎಲ್ಲಾರು ಸಹಕಾರ ಮಾಡಿ ಎಲ್ಲಾರು ನಮ್ ಕೂಡ ಬಂದಾರ. 4 ವರ್ಷದಿಂದ ಬರೀ ಮೋದಿ ಸರ್ಕಾರ ಸುಳ್ಳು ಹೇಳಾಕತ್ತಾರ. ಸುಳ್ಳು ಭರವಸೆ ಎಲ್ಲ. ಇದು 40-45 ರೂಪಾಯಿ ಲೀಟರ್ ಇರ್ಬೇಕು. ಒಯ್ದು 100 ರೂಪಾಯಿ ಒಯ್ತಾರೆ. ಇನ್ನೊಂದ್ 2 ದಿವಸದೊಳಗೆ 100 ರೂಪಾಯಿ 200 ರೂಪಾಯಿ ಒಯ್ತಾರೆ. ಇವ್ರೇನ್ ಕಡಿಮೆ ಮಾಡಂಗಿಲ್ಲ. ಸಿಲಿಂಡರ್ ಎಲ್ಲಾ ಕೂಡ 400 ರೂಪಾಯಿ ಇತ್ತು, ಈಗ 1000 ರೂಪಾಯಿಗೆ ಹೋಗೈತಿ. ಎಲ್ಲಾ ದುಡ್ಡು ಮಾಡ್ಲಾಕತ್ತಾರೆ ಎಲ್ಲಾರು. ಎಲ್ಲಾರ ಕಡೆಯಿಂದ ಅವ್ರು ಸರ್ಕಾರ ನಡೆಸ್ಲಿಕ್ಕೆ ಬರ್ಲಿಕ್ಕೆ ಅಂದ್ರೆ ರಾಜೀನಾಮೆ ಮಾಡ್ಕೊಂಡ್ರು. ಮನೆಯವ್ರ ಕೂತು ಅವ್ರಿಗೆ ಬಿಡ್ಬೇಕ್ರಿ. ಎದಕ್ ಕೊಟ್ಟಿದ್ರಪ್ಪ ಅಂದ್ರ, ಇವತ್ತೆಲ್ಲರೂ ಬರೀ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾಸ್ತಿ ಮಾಡಿವೆ. ಅದಕ್ಕೋಸ್ಕರ ನಾವು ನಮ್ಮ ಅಂಧ ಮತ್ತು ಅನಾಥ ಮಕ್ಕಳ ಸಂಘದ ವತಿಯಿಂದ ಈ ಒಂದು ನಾವು ರ್ಯಾಲಿನ ಮಾಡ್ತಾ ಇದೀವಿ. ಅದಕ್ಕೋಸ್ಕರಪ್ಪ ಅಂದ್ರ, 15-25 ಸಾವಿರ ರೂಪಾಯಿ ಸಾಲ ಮಾಡಿ ಒಂದು ಬೈಕ್ ತಗೊಂಡಿರ್ತಾನ, ಆ ಕಂದು ತುಂಬದೆ ಅವ್ನ ರಗಡಾಗಿರ್ತದ. ಅದ್ರಾಗಿ ಪೆಟ್ರೋಲ್ ಒಂದು 75-80 ರೂಪಾಯಿ 100 ಗಡಿ ತಾಡ್ತಂದ್ರ ಅವ ಏನ್ ಗಾಡಿನೂ ಮಾರೋ ಪರಿಸ್ಥಿತಿ ಬರ್ತದ, ಆಮೇಲೆ ನಡ್ಕೋತ ಹೋಗೋ ಪರಿಸ್ಥಿತಿ ಬರ್ತದ. ಅದಕ್ಕೋಸ್ಕರ ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು GST ಮತ್ತು ತೆರಿಗೆನ ಅದ್ರ ಮೇಲೆ ಕಡಿಮೆ ಮಾಡಿ, ಮತ್ತೆ ಕೇಂದ್ರ ಸರ್ಕಾರದವರು ಕೂಡ GST ಮತ್ತು ತೆರಿಗೆನ ಕಡಿಮೆ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ತರ ಇಳಿಸಿದ್ರ ಬಡವರಿಗೆ ಒಂದು ಅನುಕೂಲ ಆಗ್ತದ. ಅದಕ್ಕೋಸ್ಕರ ನಾವೆಲ್ಲ ಈ ಒಂದು ಸಂಘಟನೆಯಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ಬಡವ್ರ ಹೊಟ್ಟಿ ಮೇಲೆ ದಯವಿಟ್ಟು ಕಾಲ್ ಕೊಡ್ಬೇಡ್ರಿ. ಇವತ್ತು ನೋಡ್ರಿ, ಪೆಟ್ರೋಲ್ ಅಂದ್ರ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲದೆ ಗ್ಯಾಸ್ ಕೂಡ 850 ರೂಪಾಯಿ ಆಗಿದೆ. ಬರುವ ಇನ್ನೊಂದೆರಡು ತಿಂಗಳಲ್ಲಿ ಈಗ ಮೋದಿ ಸರ್ಕಾರ ಬಂದಿಂದ ಗ್ಯಾಸ್ ಮೊದಲು 450 ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಈಗ ಮೋದಿ ಸರ್ಕಾರ ಬಂದಾಗ 850 ರೂಪಾಯಿ ಗ್ಯಾಸ್ ಆಗ್ಯದ. ಅದಕ್ಕ ಈಗೇನು ಮತ್ತ ಬರೋದಿಂದ ಮತ್ತ 1000 ಆಗ್ತದೆ. ಇನ್ನೇನು ಇನ್ನೊಂದು 6 ತಿಂಗಳ ಅವ್ರ ಗೌರ್ಮೆಂಟ್ ಅವಧಿ ಮುಗಿದ್ರೊಳಗ 1000 ರೂಪಾಯಿ ಆಯ್ತಂದ್ರ ಅದೇನ ಆಗ್ತಾರಲ್ಲ ಬಡವ್ರಿಗೆ, ತಂಗ ತಿಲ್ಲ ಕೂಳಿಲ್ಲ ಅವ್ರಿಗೆ. ಮತ್ತ ಅದ ಏನ ಇದೊಂದು ಪರಿಸ್ಥಿತಿ, ಅದನ್ನ ಮೈ ಮೇಲೆ ಹಾಕೊಳ್ಳೋದು ಬೇಡ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಚರ್ಚೆ ಮಾಡಿ ಐದ್ರಿ. ನಾವು ನೋಡ್ರಿ, ನಮ್ಮ ಬೈಕ್ ಸತ್ತ ಸರ್, ಯಾಕಂತ ಕೇಳಿದ್ರ ಏನ್ ಮಾಡ್ರಿ, ಮೊನ್ನೆ ಒಂದು 15 ರೂಪಾಯಿ ಮಹಿಳಾ ಸಂಘ ಸಾಲ ಮಾಡಿ ತಗೊಂಡಿದ್ದಾರೆ, ಬೈಕ್ ತಗೊಂಡಿದ್ದಾರೆ. ಆಮೇಲೆ ಏನ್ ಮಾಡಿದೆ, ಬೈಕ್ ಮನೆಯ ಮಹಿಳಾ ಸಂಘದ ದಿವಸ ತಿಂಗಳ ಸಾಲ ತುಂಬೋದಾಯ್ತು. ಪೆಟ್ರೋಲ್ ಕಡಿಮೆ ಆಯ್ತು, ಬೈಕ್ ತಗೊಂಡಿದ್ದೆ. ಈಗ ನೋಡಿದ್ರೆ ಪೆಟ್ರೋಲ್ ಜಾಸ್ತಿ ಆಗೈತಿ, ಬೈಕ್ ಅಂತೂ ತುಂಬಿಲ್ಲ. ಅದಕ್ಕೆ ನಾನು ಬೈಕ್ ಸತ್ತದತ್ತೆ ಅಣ್ಣ, ಇವತ್ತು ಬೈಕ್ ಮಣ್ಣು ಮಾಡಕ್ ಕೂಡ ಕೊಂಡಿದ್ರಿ. ಅದಕ್ಕೆ ಇದು ಒಂದು ವಿಭಿನ್ನವಾದ ಪ್ರತಿಭಟನೆ. ಬೈಕ್ ಸತ್ತದತ್ತೇಳಿ ಬೈಕ್ ಶವಯಾತ್ರೆ ಅಂತ ನಾವು ವಿಭಿನ್ನವಾದ ಪ್ರತಿಭಟನೆ ಮಾಡತ್ತೀವಿ. ಅದಕ್ಕೆ ಬಡವರನ್ನ ಕಷ್ಟವನ್ನ ಅರ್ಥಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದ್ರ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಹೆಸರು ಶಕ್ತಿ ಕುಮಾರ್, ಜೂನಿಯರ್ ಗಣೇಶ್, ವಿಜಯಪುರ. ಇನ್ನು ವಿಜಯಪುರದಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡಿ, ಗಗನಕ್ಕೇರಿರುವ ಎಲ್ಲ ವಸ್ತುಗಳ ಬೆಲೆ ಇಳಿಕೆಯ ಹಿನ್ನೆಲೆಯಲ್ಲಿ ಮಾನ್ಯ ತಹಶೀಲ್ದಾರರಿಗೆ ಮನವಿ ಮಾಡಿರುವುದಾಗಿ ಹೇಳಿದರು. ಆಲ್ ಇಂಡಿಯಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರ ಕರೆಗೆ ಹೋಗೊಟ್ಟು
ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು, ವಿವಿಧ ಪಕ್ಷಗಳು ಬರಲಿ ಬರಲಿ ಸ್ವಲ್ಪ ಜಿಲ್ಲಾಧಿಕಾರಿಗೆ ಒಂದು ಅವಕಾಶ ಕೊಡಿ. ಅವ್ರ ಸ್ವಲ್ಪ 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 ಬರ್ ಸರ್ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರು ಜೊತೆಗೆ ವಿವಿಧ ಸಂಘಟನೆಗಳು ಪಕ್ಷಗಳು ದೇಶದಲ್ಲಿ ಕರೆ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ದೇಶದಲ್ಲಿ ಬದುಕ್ತಕ್ಕಂಥ ಸಾಮಾನ್ಯ ಜನರ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ, ಜೊತೆಗೆ ಭ್ರಷ್ಟಾಚಾರ ಕೂಡ ಅಷ್ಟೇ ಆಗ್ತಾ ಇದೆ. ಇವತ್ತು ಹೇಳಬೇಕಪ್ಪ ಅಂತಂದ್ರೆ ರಫೇಲ್ ವಿಮಾನ ಖರೀದಿಯಲ್ಲಿ 5,000 ಕೋಟಿಗೆ ಬರ್ತಕ್ಕಂಥ ವಿಮಾನ ಇವತ್ತು 16,000 ಕೋಟಿ ಹೆಚ್ಚು ಮಾಡಿ ಖರೀದಿ ಮಾಡಿರ್ತಕ್ಕಂಥ ಒಂದು ದೃಷ್ಟಾಂತ ಇವತ್ತು ನಮ್ಮ ಕಣ್ಣೆದುರಿಗಿದೆ. ಅದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇಲ್ಲ. ಜೊತೆಗೆ ಇವತ್ತು ಜನಸಾಮಾನ್ಯರು ಬದುಕಬೇಕಾಗಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ, ಜೊತೆಗೆ ದವಸ ಧಾನ್ಯಗಳ ಬೆಲೆ ಕೂಡ ಗಗನಕ್ಕೇರಿದೆ. ಇದನ್ನ ದೇಶದ ಜನ ಇವತ್ತು ಮೋದಿ ಅವರ ಇಲ್ಲಿವರೆಗಿನ ಮನ್ ಕಿ ಬಾತ್ ಕೇಳಿದ್ರು, ಆದ್ರೆ ಇವತ್ತು ಒಂದು ಪರಿಸ್ಥಿತಿ ಬಂದಿದೆ. ಇಡೀ ದೇಶ ಸ್ವಯಂ ಪ್ರೇರಣೆಯಿಂದ ಬಂದನ್ನ ಬೆಂಬಲ ಮಾಡಿದೆ. ಜೊತೆಗೆ ಇದ್ರ ಪರಿಣಾಮ ನಾಳೆ ನಡೀತಕ್ಕಂಥ ಮಧ್ಯಪ್ರದೇಶ ರಾಜಸ್ಥಾನದ ಚುನಾವಣೆಯಲ್ಲಿ ಕೂಡ ನಿಮ್ಮ ಕಣ್ಣಿಗೆ ಗೋಚರ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇಡೀ ದೇಶದ ಜನ ಇವತ್ತು ಬಂದಿಗೆ ಕರೆ ಕೊಟ್ಟಿದ್ದಾರೆ. ಆ ಬಂದಿಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟು ಇಡೀ ರಾಜ್ಯದ ಜನ, ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮಾಜಿ ಶಾಸಕರು, ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಇವತ್ತು ಒಮ್ಮತದಿಂದ ಬಂದನ್ನ ಘೋಷಣೆ ಮಾಡಿ ಪ್ರತಿಭಟನೆಗೆ ಇಲ್ಲಿ ನಾವು ಬಂದಿದ್ದೀವಿ. ಈ ಪ್ರತಿಭಟನೆ ಮನವಿಯನ್ನ ತಮ್ಮೆಲ್ಲರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಯಾರು ಅಧಿಕಾರವನ್ನ ನಡೆಸ್ತೀನಿ ಮತ್ತು ಜನರಿಗೆ ಕೊಟ್ಟಂತ ಭರವಸೆಯನ್ನ ಈಡೇರಿಸ್ತೀನಿ ಅಂತ ಹೇಳಿದ್ರು, ಆ ಬಡವರ್ಷೆಯನ್ನ ಈಡೇರಿಸಿಲ್ಲ. ಇವತ್ತು ಅವರ ಕುರ್ಚಿಯಿಂದ ನಿರ್ಗಮಿಸಬೇಕು ಅಂತ ಹೇಳಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮತ್ತು ಇತರೆ ಸಂಘಟನೆಗಳಿಂದ ನಾನು ಕೂಗನ್ನ ಕೊಡ್ತಾ ಇದ್ದೀನಿ. ಸಿಂಧಗಿ ಬಂದ್ಗೆ ನೀರಸ ಪ್ರಕ್ರಿಯೆ. ಸಿಂಧಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮತ್ತು ಟಿಪ್ಪು ಕ್ರಾಂತಿ ಸೇನೆಯಿಂದ ಸಿಂಧಗಿಯ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಬಂದ್ಗೆ ನೀರಸ ಪ್ರಕ್ರಿಯೆ ವ್ಯಕ್ತವಾಯಿತು. ತಾಲೂಕಿನ ಜನತೆ ಯಥಾಸ್ಥಿತಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿದ್ರು. ಇನ್ನು ಸರ್ಕಾರಿ ಬಸ್ ಸಂಚಾರ ಮಾತ್ರ ಸ್ಥಗಿತವಾದ ಕಾರಣ ಬಸ್ ನಿಲ್ದಾಣ ಮಾತ್ರ ಬಿಕೋ ಎನ್ನುತ್ತಿತ್ತು. ಆದರೆ ಖಾಸಗಿ ವಾಹನ ಸಂಚಾರ ಮಾತ್ರ ಯಥಾಸ್ಥಿತಿಯಲ್ಲಿತ್ತು. ಸಾರ್ವಜನಿಕರು ಈ ಬಂದ್ಗೆ ಬೇಸರ ವ್ಯಕ್ತಪಡಿಸಿದರು. ಇವತ್ತು ಭಾರತ ಬಂದ್ ಕರೆ ಕೊಟ್ರ ಯಾವ ವಿಷಯಕ್ಕಪ್ಪ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಐತೆ ಅಂತ ಹೇಳಿ ಬಂದ್ ಕರೆ ಕೊಡ್ತಾರೆ. ಇದು ಯಾವ ಪುರುಷಾರ್ಥಕ್ಕೆ, ಮೊದಲು ಕಾಂಗ್ರೆಸ್ನವ್ರು ಇದ್ದಾಗೂ ಜಾಸ್ತಿ ಆಯ್ತಿತ್ತು, ಬಿಜೆಪಿ ಬಂದು ಕರೆ ಕೊಡ್ತಿದ್ರು. ಈಗ ಇವ್ರು ಇದ್ದಾಗ ಮಾಡ್ತಾರೆ, ಅವ್ರು ಕರೆ ಕೊಡ್ತಾರೆ. ಇದು ಬರೀ ರಾಜಕೀಯ ಡ್ರಾಮಾಗೋಸ್ಕರ, ಮುಂದೆ ಸದ್ಯದಲ್ಲಿ MP ಇಲೆಕ್ಷನ್ ಬರ್ತದೆ, ಅದ್ರಗೋಸ್ಕರ ಇವರು ಪಕ್ಷದವರು ನಾಟಕ ಮಾಡಕತ್ತಾರ. ರಾಜ್ಯದೊಳಗಡೆ ಸಾಕಷ್ಟು ಸಮಸ್ಯೆ ಐತಿ. ಒಂದು ಕಡೆ ಉತ್ತರ ಕರ್ನಾಟಕನೇ ಬರ ಬಿದ್ದೈತಿ, ಒಬ್ಬನೂ ದನಿ ಎತ್ತಿ ಬರ ಘೋಷಣೆ ಮಾಡೋಕ್ಕಾಗ್ತಿಲ್ಲ. ಆ ಕಡೆ ಮಡಿಕೇರಿ ಸೈಡ್ ನೋಡಿದ್ರೆ ಮಳೆ ಬಂದು ಊರುಗಳೇ ಕೊಚ್ಕೊಂಡು ಹೋಗ್ಯಾವ. ಅವ್ರಿಗೆ ಇಲ್ಲಿವರೆಗೂ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರು ಸೂರು ಕಟ್ಕೊಡೋಂಥ ಕೆಲಸ ಮಾಡೋಕ್ಕತ್ತಿಲ್ಲ. ಬರೀ ಬರ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ಇರ್ಬೇಕಾ, ಬರೀ ಒಂದು ಡೀಸೆಲ್ ಪೆಟ್ರೋಲ್ ಬೆಲೆಗೋಸ್ಕರ ಸಾಮಾನ್ಯ ಜನರಿಗೆ ಬಂದದ ಕರೆಯಿಂದ ತೊಂದರೆ ಆಕೈತಿ. ಅದಕ್ಕೆ ಇವತ್ತು ಸಿಂದಗಿ ತಾಲೂಕಿನಲ್ಲಿ ಬಂದ್ ಕರೆ ಕೆಲವೊಂದು ಪಕ್ಷಗಳು ಕೊಟ್ಟಿದ್ದಾರೆ, ಆದರೆ ಎಲ್ಲ ಗಾಡಿಗಳಾಗಲಿ ಯಥಾಸ್ಥಿತಿಯಲ್ಲಿ ಓಡಾಡ್ಲಕತ್ತಾವ. ಸಾರ್ವಜನಿಕರು ಸ್ವಇಚ್ಛೆಯಿಂದ ಬಂದ್ ಕರೆ ಕೊಟ್ಟಿಲ್ಲ. ಕೆಲವೊಂದು ಪಕ್ಷಗಳು ತಮ್ಮ ತೋಳಬಲ, ತಮ್ಮ ಅಧಿಕಾರ ಬಲದಿಂದ ಅಂಗಡಿ ಮುಂಗಾಟವನ್ನು ಬಂದ್ ಮಾಡಿಸ್ಲಕತ್ತಾರ. ಇದು ಜನರಿಗೆ ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಂಗರಾಜ್ ಅತ್ನೂರ್, ಕರ್ನಾಟಕ ರಣಧೀರ ಪಡೆ ರಾಜ್ಯ ಉಪಾಧ್ಯಕ್ಷ. ಇನ್ನು ಕೋಲಾರದಲ್ಲಿ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದ್ದು ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಹಾಗೂ ಸರ್ಕಾರಿ ಕಚೇರಿಗಳು ಪ್ರಾರಂಭವಾಗಿದ್ದವು. ಸರ್ಕಾರಿ ಬಸ್ ನಿಲ್ದಾಣ ಮಾತ್ರ ಬಿಕೋ ಎನ್ನುತ್ತಿತ್ತು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.